ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಕಳೆದ 3 ತಿಂಗಳಿಂದ ಭಾಳಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸು ಸರ್ ಹೊಸದಾಗಿ ವಿಡಿಯೋ ಹಾಕಿಲ್ಲ ಅಂತೇಳಿ ಸಾಕಷ್ಟು ಕರೆಗಳನ್ನು ಮಾಡಿದ್ದೀರ, ಮತ್ತು ಸಾಕಷ್ಟು ಮೆಸೇಜನ್ನು ಸಹ ನಾವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರ. ಇವತ್ತು ಪ್ರಸ್ತುತವಾಗಿ ಇವತ್ತಿನ ದಿವಸ ನಾವು ಈ ಒಂದು ಬರಗಾಲದ ಒಂದು ಸನ್ನಿವೇಶದಲ್ಲಿ, ನಮಗೆ ಈ ಸಾರಿ ಮುಂಗಾರು ಮಳೆ ಕಡಿಮೆ ಆಗಿರೋದ್ರಿಂದ ಮಳೆಯ ಪ್ರಮಾಣವೂ ಕಡಿಮೆ ಆಗಿದೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಸಹ ಕಡಿಮೆ ಇದೆ. ಇಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನಾವು ಅಡಿಕೆ ತೋಟಗಳ ನಿರ್ವಹಣೆಯಲ್ಲಿ ಮುಂದೆ ಮಾಡಬೇಕಾದಂಥ ಒಂದು ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಅಂತೇಳಿ ಭಾಳಷ್ಟು ಜನ ರೈತ ಬಾಂಧವರು ಕರೆ ಮಾಡಿ ನನಗೆ ಕೇಳ್ಕೊಂಡಿದ್ದೀರ. ಖಂಡಿತವಾಗಲೂ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ವಿಷಯವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಈ ವರ್ಷ ನಮಗೆ ಸರಾಸರಿ ಏನು ಮುಂಗಾರು ಬರಬೇಕಿತ್ತು ಅದರ ಒಂದು 40% ಕೊರತೆ ನಮಗೆ ಆಗಿದೆ. ಭಾಳಷ್ಟು ಕಡೆಗಳಲ್ಲಿ ಸುಮಾರು ತಾಲೂಕುಗಳು 80%+ ತಾಲೂಕುಗಳನ್ನು ಬರಗಾಲದ ಒಂದು ತಾಲೂಕುಗಳು ಅಂತ ಹೇಳಿ ಈಗ ನಮ್ಮ ಸರ್ಕಾರ ಡಿಸೈಡ್ ಮಾಡಿ ಅದನ್ನು ಘೋಷಣೆ ಸಹ ಮಾಡಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಬೆಳೀತಾ ಇರತಕ್ಕಂಥ ಒಂದು ವಿಸ್ತೀರ್ಣ ಇರತಕ್ಕಂಥ ನಮ್ಮ ಅಡಿಕೆ ಪ್ರದೇಶದಲ್ಲಿ ರೈತರು ತುಂಬ ಆತಂಕಕ್ಕೆ ಒಳಗಾಗಿದ್ದಾರೆ. ಏನಪ್ಪ ಅಂತೇಳಿದ್ರೆ, ಈಗ ನಾವು ಮಾಡಿರ್ತಕ್ಕಂಥ ಬೆಳೆ ವಿಸ್ತೀರ್ಣಕ್ಕೆ ನೀರು ಸಾಲ್ತದೋ ಇಲ್ಲೋ ಅಂತೇಳಿ ಒಂದು, ಎರಡನೇದು ಮುಂದೆ ವಿಸ್ತೀರ್ಣ ಮಾಡಬೇಕೋ ಇಲ್ಲ ಅಂತಕ್ಕಂಥ ಒಂದು ಜಿಜ್ಞಾಸೆಗೆ ನಮ್ಮ ರೈತರು ಬಂದು ತಲುಪಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಭಾಳಷ್ಟು ಜನ ರೈತ ಬಾಂಧವರಿಗೆ ಒಂದು ಆತಂಕದ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಸೊ ಹಾಗಾಗಿ ಬರ್ತಕ್ಕಂಥ ಒಂದು ತಿಂಗಳುಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ಇರ್ಬೋದು, ನವೆಂಬರ್ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ನಾವು ತೋಟಗಳಲ್ಲಿ ಏನೇನು ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತಕ್ಕಂಥ ಒಂದು ವಿಷಯವನ್ನು ನಾವು ಹಂಚಿಕೊಳ್ಳೋಣ. ಸಾಮಾನ್ಯವಾಗಿ ಈ ಹಿಂಗಾರು ಪ್ರಾರಂಭ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ದೊಡ್ಡ ಮಳೆಗಳು ಬರ್ತಕ್ಕಂಥದ್ದು ನಾವು ನೋಡ್ತೇವೆ. ಸೊ ಈ ದೊಡ್ಡ ಮಳೆಗಳು ಬಂದಂಥ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳು ತುಂಬಿಕೊಳ್ಳುತ್ತವೆ, ಅದರ ಜೊತೆಗೆ ಬೋರ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ, ಅದರ ಜೊತೆಗೆ ನಮಗೆ ನೀರಿನ ಒಂದು ಗುಣಮಟ್ಟ ಮತ್ತು ನೀರಿನ ಒಂದು ಪ್ರಮಾಣವೂ ಸಹ ಹೆಚ್ಚಾಗ್ತದೆ ಇಂಥ ಸಂದರ್ಭದಲ್ಲಿ. ಆದರೆ ಇಲ್ಲಿವರೆಗೆ 15 October ಸಹ ನಮಗೆ ಒಂದು ಉತ್ತಮವಾದಂಥ ಒಂದು ಮಳೆ ಈ ವರ್ಷ ಬಂದಿಲ್ಲ. ಹಾಗಾಗಿ ಈಗ ಆಲ್ರೆಡಿ ನಮಗೆ ಇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಲ್ರೆಡಿ 50%-60% ನೀರು ಕಡಿಮೆ ಆಗಿದ್ದು ರೈತರು ಅಡಿಕೆ ತೋಟಗಳಲ್ಲಿ ನೀರು ಉಣಿಸೋದಕ್ಕೆ ಸ್ವಲ್ಪ ಕಷ್ಟವನ್ನು ಪಡ್ತಾ ಇದ್ದಾರೆ. ಅದರ ಜೊತೆಗೆ ನಮಗೆ ವಿದ್ಯುತ್ತಿನ ಕಣ್ಣಮುಚ್ಚಾಲೆ ಬೇರೆ ಪ್ರಾರಂಭವಾಗಿರೋದ್ರಿಂದ ಇರ್ತಕ್ಕಂಥ ತೋಟಗಳನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ಆತಂಕಕ್ಕೆ ನಮ್ಮ ರೈತರು ಒಳಗಾಗಿದ್ದಾರೆ. ಹಾಗಾಗಿ ಈ ಪ್ರಸ್ತುತ ಸಂದರ್ಭದಲ್ಲಿ ನಾವು ಹಿಂಗಾರಿನಲ್ಲಿ ಏನು ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ವಿ ಅದನ್ನು ಮಾಡಬೇಕೋ ಬೇಡವೋ ಅಂತಕ್ಕಂಥದ್ದು ರೈತರ ಒಂದು ಪ್ರಶ್ನೆಯಾಗಿದೆ. ಹಿಂಗಾರಿನ ಒಂದು ಪೋಷಕಾಂಶ ನಮ್ಮ ಅಡಿಕೆ ತೋಟಗಳಿಗೆ ಭಾಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಈಗಾಗಲೇ ನಾನು ಕೆಲವು ವಿಡಿಯೋಗಳಲ್ಲಿ ತಮ್ಮಲ್ಲಿ ಹಂಚಿಕೊಂಡ ಹಾಗೆ ಏನಪ್ಪ ಅಂತೇಳಿದರೆ, ನಮ್ಮ ಮುಂದಿನ ವರ್ಷದ ಒಂದು ಫಸಲು ನಿರ್ಧಾರ ಮಾಡ್ತಕ್ಕಂಥ ಒಂದು ಪೋಷಕಾಂಶ ಯಾವುದಪ್ಪ ಅಂತೇಳಿದರೆ ಹಿಂಗಾರಿನಲ್ಲಿ ಕೊಡ್ತಕ್ಕಂಥ ಒಂದು ಪೋಷಕಾಂಶ. ಭಾಳಷ್ಟು ಜನ ರೈತರಲ್ಲಿ ಒಂದು ಏನಪ್ಪ ಅಂತಂದರೆ ಗೊಂದಲ ಇದೆ. ಏನಂತೇಳಿದರೆ, ಮಳೆ ಇಲ್ಲ, ನಾವು ಪೋಷಕಾಂಶ ಕೊಟ್ಟರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೇನೋ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ರೈತ ಬಾಂಧವರಿಗೆ ಅಡ್ವೈಸ್ ಮಾಡೋದು ಏನಪ್ಪ ಅಂತೇಳಿದರೆ, ಪೋಷಕಾಂಶವನ್ನು ಪ್ರಮಾಣವನ್ನು ಕಡಿಮೆ ಮಾಡಿ, ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಡಿ. ಉದಾಹರಣೆಗೆ ನಾವು 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಸಾರ ಪೊಟ್ಯಾಷ್ ಇರ್ತಕ್ಕಂಥ ಒಂದು ಪೋಷಕಾಂಶವನ್ನು ಒಂದು ಅಡಿಕೆ ಗಿಡಕ್ಕೆ ನಾವು 1 ವರ್ಷಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಅದರ ಒಂದು 1/2 ಭಾಗದಷ್ಟು ನಾವು ಈ ಒಂದು ನವೆಂಬರ್ ತಿಂಗಳಲ್ಲಿ ಕೊಡಲಿಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಅದರ ಒಂದು ಏನಪ್ಪ ಅಂತೇಳಿದರೆ, ಅದಕ್ಕೆ ಯಾವ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಕೊಡಬೇಕು ಅಂತೇಳಿ, ಉದಾಹರಣೆಗೆ ನಾವೇ ಶಿಫಾರಸು ಮಾಡಿದಾಗೆ, ಹಿಂದಿನ 1 ವರ್ಷಗಳಲ್ಲಿ ಅಥವಾ ಹಿಂದಿನ ವಿಡಿಯೋಗಳಲ್ಲಿ ಶಿಫಾರಸು ಮಾಡಿದಾಗೆ, ಸಂಯುಕ್ತ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಸಂಯುಕ್ತ ರಾಸಾಯನಿಕ ಗೊಬ್ಬರಗಳಲ್ಲಿ 10 26 26 150 ಗ್ರಾಮ್, ಮತ್ತು ಪೊಟ್ಯಾಷ್ 100 ಗ್ರಾಮ್, ಮತ್ತು ಲಘು ಪೋಷಕಾಂಶಗಳ ಮಿಶ್ರಣ 50 ಗ್ರಾಮ್. ಪ್ರತಿ ಗಿಡಕ್ಕೆ ಒಂದು 10 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ನಾವು ಈ ವರ್ಷ ನಾವು ಶಿಫಾರಸನ್ನು ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ಮಳೆ ಕಡಿಮೆ ಇರೋದರಿಂದ ನಾನು ರೈತರಿಗೆ ಹೇಳೋದೇನಪ್ಪ ಅಂತಂದರೆ, ಈ ಏನು ಮೇಲೆ ಹೇಳಿದಂಥ ಒಂದು ಶಿಫಾರಸೇನಿದೆ, ಆ ರಸಗೊಬ್ಬರವನ್ನು ನಾವು 10 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಹಾಕಬೇಕು, ಜೊತೆಗೆ ಈ ಹನಿ ನೀರಾವರಿ ಪದ್ಧತಿಯನ್ನು ಇಮಿಡಿಯೇಟ್ಲಿ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಇದರಿಂದ ನಮಗೇನಾಗುತ್ತಪ್ಪ ಅಂತೇಳಿದರೆ, ಮುಂದಿನ ವರ್ಷದ ಫಸಲನ್ನು ಇಟ್ಕೊಳ್ಳಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡ್ತದೆ. ಜೊತೆಗೆ ಈಗ ಆಲ್ರೆಡಿ ಸಾವಯವ ಗೊಬ್ಬರವನ್ನು ಹೊಡೆದಿರ್ತಕ್ಕಂಥ ರೈತರಿಗೆ ಏನೂ ಸಮಸ್ಯೆ ಇಲ್ಲ. ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಅಥವಾ ಬೇವಿನ ಮೂಲದ ಒಂದು ಗೊಬ್ಬರವನ್ನು ನೀವು ಗಿಡಗಳಿಗೆ ಹಾಕಿದರೆ ತೊಂದರೆ ಇಲ್ಲ. ಇನ್ನೂ ಹಾಕ್ತಾ ಇರ್ತಕ್ಕಂಥ ರೈತರಿದ್ದರೆ, ನೀವು ಒಂದು ದೊಡ್ಡ ಮಳೆ ಬಂದ ನಂತರ, ಒಂದು ಚೆನ್ನಾಗಿ ಮಳೆ ಬಂದ ನಂತರ ನವೆಂಬರ್ ತಿಂಗಳ ಒಳಗಡೆ ನಿಮಗೆ ಹಾಕಲಿಕ್ಕೆ ಅವಕಾಶ ಇದೆ. ಅದನ್ನು ದಯವಿಟ್ಟು ನೀವು ನವೆಂಬರ್ ತಿಂಗಳ ಒಳಗಡೆ ಹಾಕ್ರಿ. ಸಾವಯವ ಗೊಬ್ಬರವನ್ನು ಹಾಕೋದು ಉತ್ತಮ. ಯಾಕಂತ ಹೇಳಿದ್ರೆ, ನಮಗೆ ರಾಸಾಯನಿಕಗಳಿಂದ ಈ ಸಾವಯವ ಗೊಬ್ಬರವನ್ನು ಹಾಕಿದರೆ
ಸ್ವಲ್ಪ ಗಿಡಗಳಿಗೆ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತದೆ. ಜೊತೆಗೆ ನಮಗೆ ಈ ಒಂದು ವಾತಾವರಣದ ವೈಪರೀತ್ಯಕ್ಕೆ ತಡ್ಕೊಳ್ತಕ್ಕಂಥ ಒಂದು ಶಕ್ತಿಯೂ ಸಹ ಅದರಲ್ಲಿ ಬರ್ತದೆ. ಸೊ ಈ ಕ್ರಮವನ್ನು ಈ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನೀವು ಬಳಸಬೇಕು. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದ್ರೆ, ತೋಟವನ್ನು ಯಾವಾಗಲೂ ನೀವು ಈ ಥರ ಸ್ವಚ್ಛವಾಗಿ ಇಡಬಾರ್ದು ಈಗ ಇನ್ನು ಮುಂದಿನ ಒಂದು ಇದರಲ್ಲಿ. ಯಾಕಪ್ಪ ಅಂತೇಳಿದ್ರೆ, ನಾವು ತೋಟದಲ್ಲಿ ಕಳೆಗಳು ಇಲ್ಲದ ಹಾಗೆ ಅಥವಾ ಹಸಿರು ಇಲ್ಲದ ಹಾಗೆ ನಾವು ಈ ಥರ ತೋಟವನ್ನು ಮೇಂಟೈನ್ ಮಾಡಿದಾಗ, ಈಗ ಆಲ್ರೆಡಿ ನಮಗೆ ಉಷ್ಣಾಂಶ ತುಂಬ ಹೆಚ್ಚಾಗಿದೆ. ಉಷ್ಣಾಂಶ ಈ ಮಂತ್ಗಳಲ್ಲೇ ಅಂದರೆ ಚಳಿಗಾಲದಲ್ಲೇ ನಮಗೆ ಉಷ್ಣಾಂಶ ಈಗ ಜಾಸ್ತಿ ಇದೆ. ಜೊತೆಗೆ ಇನ್ನು ಮುಂದೆ ಬರ್ತಕ್ಕಂಥ ಬೇಸಿಗೆನಲ್ಲಿ ಉಷ್ಣಾಂಶದ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತಕ್ಕಂಥ ಸಂಭವ ಇದೆ. ಸೊ ಹಾಗಾಗಿ ನಮ್ಮ ಆಂತರಿಕ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕು ಅಂತೇಳಿದ್ರೆ ಭೂಮಿನಲ್ಲಿ ಯಾವಾಗಲೂ ಹಸಿರಿರಬೇಕು ಅಂತ ನಾನು ಈಗ ಆಲ್ರೆಡಿ ತುಂಬ ಸಲ ಹೇಳಿದ್ದೇನೆ. ಹಾಗಾಗಿ ಭೂಮಿನಲ್ಲಿ ಹೊದಿಕೆಯನ್ನು ದಯವಿಟ್ಟು ಫಾಲೋ ಮಾಡಿ. ಹೊದಿಕೆಯನ್ನು ಮಾಡಬೇಕು ಅಂತೇಳಿದ್ರೆ, ನೀವು ಆ ಒಂದು ಕಳೆಗಳನ್ನು ಅಲ್ಲಿಯೇ ಕೊಚ್ಚಿಬಿಟ್ಟು, ಅದನ್ನು ಸ್ಲ್ಯಾಶರಲ್ಲಿ ಉಪಯೋಗಿಸಿ ಕೊಚ್ಚುತ್ತಿರೋ ಅಥವಾ ವೀಡ್ ಕಟ್ಟರಲ್ಲಿ ಉಪಯೋಗಿಸಿ ಕೊಚ್ಚುತ್ತಿರೋ, ಅದನ್ನು ಕೊಚ್ಚಿಬಿಟ್ಟು ಅಲ್ಲೇ ನಾವು ಹೊದಿಕೆಯಾಗಿ ಗಿಡದ ಬುಡದಲ್ಲಿ ನಾವು ಮಲ್ಚಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಮಾಡಿದ್ರೆ ನೀರು ಆವಿ ಆಗ್ತಕ್ಕಂಥದ್ದನ್ನು ನಾವು ನಿಯಂತ್ರಣ ಮಾಡ್ಬೋದು. ಅದರಿಂದ ನಮಗೆ ಶೇಕಡ ಒಂದು 20% ನೀರಿನ ಲಭ್ಯತೆಯನ್ನು ಕಡಿಮೆ ಮಾಡಲಿಕ್ಕೂ ಸಹ ನಮಗೆ ಇದು ನಮಗೆ ಸಹಾಯ ಆಗ್ತದೆ. ಸೊ ಹಾಗಾಗಿ ನೀರು ಕಡಿಮೆ ಇರ್ತಕ್ಕಂಥ ರೈತ ಬಾಂಧವರು ಏನಿದ್ದೀರಿ, ನೀವುಗಳು ಹನಿ ನೀರಾವರಿಗೆ ಹೋದರೆ ಉತ್ತಮ. ಈ ಸಂದರ್ಭದಲ್ಲಿ ತುಂತುರು ನೀರಾವರಿಯನ್ನು ಮಾಡಿದರೆ ನಮಗೆ ಮತ್ತೆ ನೀರಿನ ಲಭ್ಯತೆ ಜಾಸ್ತಿ ಬೇಕಾಗ್ತದೆ. ಸೊ ಹಾಗಾಗಿ ಹನಿ ನೀರಾವರಿ ಪದ್ಧತಿ ಮುಂದೆ ಬರ್ತಕ್ಕಂಥ ಬೇಸಿಗೆಯವರೆಗೂ ಸಹ ಹನಿ ನೀರಾವರಿನಲ್ಲೇ ತೋಟಗಳನ್ನು ನಾವು ಮೇಂಟೈನ್ ಮಾಡ್ಕೊಂಡ್ರೆ ಉತ್ತಮ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ಕ್ರಮಗಳನ್ನು ನಮ್ಮ ರೈತರು ಅನುಸರಿಸಬೇಕು. ಹೊಲವನ್ನು ದಯವಿಟ್ಟು ಸ್ವಚ್ಛವಾಗಿ ಇಡೋದ್ರ ಬದಲು ನೀಟಾಗಿ ಅದನ್ನು ಹುಲ್ಲನ್ನು ಕಟ್ ಮಾಡಿ ನಾವು ಉಳುಮೆಯನ್ನು ಮಾಡಬೇಡಿ. ಅಂದರೆ ನಾವು ಸ್ವಚ್ಛವಾಗಿಡೋದು ಅಂತ ಹೇಳಿದ್ರೆ ಉಳುಮೆಯನ್ನು ಆಳವಾಗಿ ಮಾಡ್ತಕ್ಕಂಥದ್ದು, ಕಲ್ಟಿವೇಟರ್ಗಳಲ್ಲಿ ಮಾಡ್ತಕ್ಕಂಥದ್ದು, ನೇಗಿಲಲ್ಲಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ನಮಗೆ ಭೂಮಿ ಓಪನ್ ಆಗೋದ್ರಿಂದ ನೀರು ಆವಿ ಆಗ್ತದೆ. ಸೊ ಆ ಸಂದರ್ಭವನ್ನು ಈ ವರ್ಷ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನಾವು ಹೊದಿಕೆಯನ್ನು ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಭಾಳಷ್ಟು ಜನ ಸರ್ ಅಡಿಕೆ ಸಿಪ್ಪೆಯನ್ನು ನಾವು ಹಾಕೋಬೋದು ಅಂತ ಕೇಳ್ತಾಯಿದ್ರು. ನಾನು ಕೆಲವೇ ವಿಡಿಯೋಗಳಲ್ಲಿ ಈಗ ಆಲ್ರೆಡಿ ಹೇಳಿದ ಹಾಗೆ ಹಸಿ ಅಡಿಕೆ ಸಿಪ್ಪೆಯನ್ನು ದಯವಿಟ್ಟು ಹಾಕಬೇಡ್ರಿ. ಈಗ ಆಲ್ರೆಡಿ ಕೊಳೆತಿರ್ತಕ್ಕಂಥ ಸಿಪ್ಪೆ ಇದ್ದರೆ, 1.5 ವರ್ಷದ 2 ವರ್ಷದ ಒಂದು ಸಿಪ್ಪೆ ಇದ್ದರೆ ಅದನ್ನು ನಾವು ಈ ಒಂದು ವೇಸ್ಟ್ ಡಿಕಾಂಪೋಸರನ್ನು ನಾವು ಸಿಂಪರಣೆಯನ್ನು ಮಾಡಿಬಿಟ್ಟು ಹೊಲದಲ್ಲಿ ಹೊದಿಕೆಯಾಗಿ ನಾವು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ಅದು ಚೆನ್ನಾಗಿ ಕೊಳೆತುಬಿಟ್ಟು ಮತ್ತೆ ಗೊಬ್ಬರ ಆಗಲಿ ಅದು ಆಗಲಿಕ್ಕೂ ಸಹ ನಮಗೆ ಅದು ಅನುಕೂಲ ಆಗುತ್ತೆ. ಈ ಒಂದು ಕ್ರಮವನ್ನು ಈ ಹಿಂಗಾರಿನಲ್ಲಿ ರೈತ ಬಾಂಧವರು ಅನುಸರಿಸಬೇಕು. ಜೊತೆಗೆ ಈ ವರ್ಷ ನಮಗೆ ಶೇಕಡ 25-30% ಇಳುವರಿ ಕಡಿಮೆ ಇದೆ. ಇನ್ನು ರಾಜ್ಯಾದ್ಯಂತ ನಾವು ನೋಡಿದ್ರೆ ಕೆಲವು ಪ್ರದೇಶಗಳಲ್ಲಿ ಎಲೆ ಚುಕ್ಕೆ ಬಾಧೆ ರೋಗ ಜಾಸ್ತಿ ಇದೆ, ಕೆಲವು ಪ್ರದೇಶಗಳಲ್ಲಿ ನಮಗೆ ಈ ಒಂದು ಹಿಂಗಾರು ಕೊಳೆ ರೋಗದ ಬಾಧೆ ಜಾಸ್ತಿ ಇದೆ, ಕೆಲವು ಪ್ರದೇಶಗಳಲ್ಲಿ ನಮಗೆ ಹರಳು ಉದುರತಕ್ಕಂಥ ಸಂಭವ ಜಾಸ್ತಿ ಇದೆ, ಕೆಲವು ಸನ್ನಿವೇಶಗಳಲ್ಲಿ ನಮಗೆ ಅಂಡುಡುಕಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಸೊ ಇವೆಲ್ಲವೂ ಪ್ರದೇಶವಾರು ಹೆಚ್ಚಿನ ಒಂದು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಶೇಕಡ 25-30% ಇಳುವರಿ ನಮಗೆ ಕಡಿಮೆ ಇರೋದ್ರಿಂದ ಪ್ರಾಬಬಲಿ ನಮಗೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳ ಒಳಗಾಗಿ ನಮ್ಮ ಫಸಲಿನ ಒಂದು ಕೊಯ್ಲು ಏನಿದೆ ಅದು ಕಂಪ್ಲೀಟ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾನು ಒಂದು ಎಚ್ಚರಿಕೆ ರೈತರಿಗೆ ಹೇಳೋದೇನಪ್ಪ ಅಂತಂದರೆ, ಕೊಯ್ದು ಮುಗಿಯೋ ಕೊನೆಯ ಕೊಯ್ಲಲ್ಲಿ ಮಾಡಬೇಕಾದ ಸಂದರ್ಭದಲ್ಲಿ ಆ ಮರದಲ್ಲೇ ಇರತಕ್ಕಂಥ ಒಂದು ಹಿಂಗಾರಗಳೇನಿದ್ದಾವೆ, ಒಣಗಿರ್ತಕ್ಕಂಥ ಹಿಂಗಾರಗಳನ್ನು ದಯವಿಟ್ಟು ಅವುಗಳನ್ನು ಕೆಡವಿ ಅವುಗಳನ್ನು ಹೊರಗಡೆ ಸುಟ್ಟು ಹಾಕ್ತಕ್ಕಂಥದ್ದನ್ನು ದಯವಿಟ್ಟು ಯಾರೂ ಮರಿಬೇಡಿ. ಸೊ ಈ ಕ್ರಮವನ್ನು ದಯವಿಟ್ಟು ಎಲ್ಲರೂ ಅನುಸರಿಸಬೇಕು. ಮುಂದುವರೆದ ಒಂದು ಭಾಗದಲ್ಲಿ ಮುಂದೆ ಮಳೆ ಹೇಗೆ ನಡೆಸ್ತದೆ ಅಂತ ನೋಡಿಬಿಟ್ಟು ಮುಂದಿನ ಒಂದು ನವೆಂಬರ್ ತಿಂಗಳಲ್ಲಿ ಆ ಒಂದು ಪ್ರಕೃತಿಗೆ ಅನುಗುಣವಾಗಿ ಆ ಸಂದರ್ಭದಲ್ಲಿ ಏನು ಕ್ರಮಗಳನ್ನು ಅನುಸರಿಸ್ಬೋದು ಅಂತಕ್ಕಂಥದ್ದನ್ನು, ಹವಾಮಾನದ ಬದಲಾವಣೆ ಹೇಗಾಗುತ್ತೆ ನೋಡಿಕೊಂಡು ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಏನಾದರೂ ತಮಗೆ ಆತಂಕದ ಕ್ವಶನ್ಸ್ ಇದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ರೋಗ ಮತ್ತು ಕೀಟದ ಸಮಸ್ಯೆ ಇತ್ತು ಅಂತೇಳಿದ್ರೆ ದಯವಿಟ್ಟು ಈ ಒಂದು ವಿಡಿಯೋದ ಕೆಳಗಡೆ ಇರತಕ್ಕಂಥ ಕಮೆಂಟ್ ಬಾಕ್ಸಲ್ಲಿ ನೀವು ದಯವಿಟ್ಟು ಆ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ನಾನು ನೀಡ್ತೇನೆ. ಎಲ್ಲರೂ ತೋಟಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಬೇರೆ ಇತರೆ ರೈತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.